ಎಲ್ಲರಿಗೂ ನಮಸ್ಕಾರ ಇವತ್ತು ತಾನೇ ವಿಟಿಯು ಎಂಎ ಸೆಮಿಸ್ಟರ್ ರಿಸಲ್ಟ್ ಅನೌನ್ಸ್ ಆಗಿದೆ ತುಂಬಾ ವಿದ್ಯಾರ್ಥಿಗಳು ಮೆಸೇಜ್ ಮಾಡಿ ಹೇಳ್ತಾ ಇದ್ದೀರಾ ಒಳ್ಳೆ ರಿಸಲ್ಟ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಬರೆದಿದ್ವಿ ಹಾಗೆ ರಿಸಲ್ಟ್ ತುಂಬಾ ಉತ್ತಮವಾಗಿ ಬಂದಿದೆ ಅಂತ ನಾನು ಮೊದಲನೇದಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಯಾಕಂತ ಹೇಳಿದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ಆಗಿರೋ ಎಷ್ಟೋ ಟೈಮ್ ಅಲ್ಲಿ ಕಷ್ಟಪಟ್ಟು ಓದಿ ಕೆಲವು ವಿದ್ಯಾರ್ಥಿಗಳು ಬರೆದು ಇವತ್ತು ಒಂದು ಇಂಜಿನಿಯರಿಂಗ್ ಮುಗಿಸಿದ್ದೀರಾ ನಾಲ್ಕು ವರ್ಷದ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿ ಇವಾಗ ನೆಕ್ಸ್ಟ್ ಫರ್ದರ್ ನಿಮ್ ಲೈಫ್ ಅಲ್ಲಿ ಏನು ಸಾಧನೆ ಮಾಡಬೇಕು ಕೆಲವರು ಹೈಯರ್ ಎಜುಕೇಶನ್ ಮಾಡ್ತೀರಾ ಅಥವಾ ಕೆಲವರು ಜಾಬ್ ತೋಕ್ತೀರಾ ಏನೇ ಇರಲಿ ಜೀವನದಲ್ಲಿ ಸೋಲು ಗೆಲುವು ಇದ್ದಿದ್ದೆ ಇವಾಗ ನಂದು ಎಕ್ಸಾಮ್ಸ್ ಮುಗಿತು ರಿಸಲ್ಟು ಬಂತು ತುಂಬಾ ಕೆಲವರು ಮೆಸೇಜ್ ಮಾಡೋಣ ಒಂದೇ ಸಬ್ಜೆಕ್ಟ್ ಬ್ಯಾಕ್ ಆಗಿದೆ ಪರವಾಗಿಲ್ಲ ನೆಕ್ಸ್ಟ್ ಇನ್ನೊಂದ್ಸಲ ಟ್ರೈ ಮಾಡಿ ಫೇಲಿಯರ್ ಇಸ್ ದ ಸ್ಟೆಪಿಂಗ್ ಸ್ಟೋನ್ ಟು ಸಕ್ಸಸ್ ಹಾಗೆ ನಾವು ಇನ್ನೊಂದ್ಸಲ ಪ್ರಯತ್ನ ಪಟ್ಟು ಈ ಸೆಮಿಸ್ಟರ್ ಆಗಿಲ್ಲ ನೆಕ್ಸ್ಟ್ ಮುಂದಿನ ಬರೋ ಸೆಮಿಸ್ಟರ್ ಅಲ್ಲಿ ಬಡ್ದು ಕ್ಲಿಯರ್ ಮಾಡಿ ನೆಕ್ಸ್ಟ್ ನಮ್ದು ಏನ್ ಜೀವನದಲ್ಲಿ ಮುಂದೆ ಹೋಗ್ತೀವಿ ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರೋಣ ಫೋಕಸ್ ಲೈಫ್ ಅಲ್ಲಿ ಯಾವತ್ತೂ ಫೋಕಸ್ ಬೇಕು ಫೋಕಸ್ ಮಾಡಿದ್ರೇನೆ ನಾವು ಜೀವನದಲ್ಲಿ ಸಾಧಿಸೋಕೆ ಸಾಧ್ಯ ಯಾಕಂದ್ರೆ ಒಂದೇ ಟೈಮ್ ಅಲ್ಲಿ ಏನೋ ಕೆಲಸ ಆಗಲ್ಲ ನಾವು ಫೋಕಸ್ ಮಾಡ್ತಾ ಹೋಗಿ ಆ ಕೆಲಸನ ಮಾಡಲೇಬೇಕು ಅನ್ನೋ ಹಠದಲ್ಲಿದ್ರೆ ಲೈಫ್ ಅಲ್ಲಿ ಏನ್ ಬೇಕಾದ ಗುರಿ ಸಾಧಿಸಬಹುದು ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಹಾಗೆ ರಿವಲ್ಯೂಷನ್ ಅಪ್ಲೈ ಮಾಡುವವರು ವಿದ್ಯಾರ್ಥಿಗಳು ರಿವಲ್ಸ್ ಅಪ್ಲೈ ಮಾಡಿ ಡೇಟ್ಸ್ ಬಿಟ್ಟಾಗ ರಿವಲ್ಯೂಷನ್ ಕ್ಲಿಯರ್ ಆದ್ರೆ ಇನ್ನೂ ಒಂದು ಒಳ್ಳೆ ಸಂತೋಷ ಬರುತ್ತೆ ನಿಮ್ಗೆಲ್ರಿಗೂ ಹಾಗೆ ಇನ್ನೊಂದ್ಸಲ ಎಲ್ಲಾ ವಿದ್ಯಾರ್ಥಿ ಪಾಸ್ ಆಗಿರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಹೇಳಲು ಇಚ್ಛಿಸುತ್ತೇನೆ ಥ್ಯಾಂಕ್ ಯು ಏನೇ ಸಪೋರ್ಟ್ ಇದ್ದು ಏನೇ ನಿಮ್ಗೆ ಹೆಲ್ಪ್ ಬೇಕಾಗಿದ್ರು ಎನಿ ಟೈಮ್ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು